ಗುಳಿ ಈ ತಾಕತ್ ಇದ್ರೆ ಕಣ್ಗೆ ಕೊರೋಣ ಮೆಣಸಿನ್ಕಾಯಿ. ನಿನಗೆ ಅಷ್ಟೊಂದು ಶಕ್ತಿ ಇದ್ರೆ ನೀನೇ ಇಕ್ಕೊಟ್ಟ ಸಪ್ಪ. ಸೂಪರ್ ಆಗಿ ಗಮ ಗಮ ಅಂತ ಇದೆ. ಪುಡಿ ಮಾಡ್ಬಿಡ್ರಿ ನೀನು, ಒಂದ್ ಕೋಳಿ ಕೊಡಿಸ್ತೀನಿ ನಾನು ನಿಮಗೆ. ಪ್ಯೂರ್ ನಾಟಿ ಕೋಳಿ ಕೊಡಿಸ್ತೀನಿ, ಶಂಕರಣ್ಣ ತಂದ್ಕೊಡ್ತೀನಿ. ಸರಿ ಸ್ನೇಹಿತರೆ, ಒರಿಜಿನಲ್ ನಾಟಿ ಕೋಳಿ ಗುಂಡಿಕಾಯಿ ತಗೊಂಡೋಗ್ತಾ ಇದ್ದೀನಿ. ಗುಂಡಿಕಾಯಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡ್ತೀನಿ. ಚೆನ್ನಾಗಿ ಅಡುಗೆ ಮಾಡ್ತೇವೆ, ಚೆನ್ನಾಗಿ ತಿಂತೇವೆ, ತಿಂತೇವೆ, ಬನ್ನಿ. ಅರೆ ಏನಣ್ಣ ಹಿಂಗದೆ? ಜಂಗಲ್ ರೋಡ್ ಕಣೆ, ಇದು ಜಂಗಲ್ ರೋಡ್. ಸರಿ ಸರಿ. ಹೊಟ್ಟೆ ಸಿತಾದೇನ್ರಪ್ಪ? ಹೊಟ್ಟೆ ರೆಸಿಪಿ ಅಂತೂ ಸೂಪರ್ ಆಗಿರ್ತದೆ. ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀನು ಈರುಳ್ಳಿ ಬಿಡು, ಸರಿ ಅಣ್ಣ? ಅಪ್ಪ ನೀನ್ ಬೆಳ್ಳುಳ್ಳಿ ಕೊಟ್ಟು ಮೆಣಸಿನಕಾಯಿ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ರಪ್ಪ. ನೀರ್ ಬತ್ತಾಯ್ತಡ, ತುಬುಕ್ ತುಬುಕ್ ಅನ್ಕೊಂಡು. ಕಣ್ಣಲ್ ನೀರು ಏನ್ ಹಿಂಗೆ ಕುಯ್ತಾ ಇದೀಯ? ಹಿಂಗ್ ಕುಯ್ದ್ ಬಿಟ್ರೆ ಹೋಟ್ಲುಗಳು ಏನಾಗ್ಬೇಕು? ಇಲ್ಲಿ ನೋಡು, ಈ ಕಡೆನೂ ಇಷ್ಟು, ಈ ಕಡೆನೂ ಇಷ್ಟು, ಹಿಂಗಲ್ಲಪ್ಪ. ಅಯ್ಯೋ ನೋಡು, ಇದು ಸ್ವಲ್ಪ ತೆಗಿಬೇಕಷ್ಟೇ, ಅಷ್ಟೇ ತಾನೇ ಬಿಡಿ. ಸ್ವಲ್ಪ ಗೊತ್ತಾಯ್ತು ಬಿಡಿ ಅಣ್ಣ, ತೆಗಿಯೋಣ. ಈಗ ಕ್ಲೀನ್ ಆಗಿ ಬಿಡ್ಸು. ಹಾ ಸೂಪರ್, ವೆರಿ ಗುಡ್. ಹಾಂ ನೋಡಿ, ಹಿಂಗೆ ಬಿಡಿಸ್ತಾ ಇದ್ದೀನಿ ಈಗ. ಓಕೆ, ಕಲ್ತ್ಕೊಂಡೆ ಬಿಡಪ್ಪ. ಹಾಂ ಸರಿ ಅಣ್ಣ. ಪುಟ ಹಲೋ, ಏನ್ರ ಸಮಾಚಾರ? ಅದ್ ಯಾಕ ರಂಗೋಳಿ ಕೊತಾ ಇದೀರ ಅವನ್ಗೆ? ಜಾಗಡಿಗೆ ಯಾಕ್ರ ಅಡ್ಡೆಸ್ರು? ಯಾರ ಹೆಸರು ಕಟ್ಟಿರೋದು? ಅದು ಯಾರಪ್ಪ ಹೆಸರು ಕಟ್ಟಿರೋದಕ್ಕೆ? ಚರಂಡಿ ಅಂದ್ರೆ ಯಾರು? ಸೂಪರ್ ಟೀಮ್ ಕಣ ನಿಮ್ದು. ಸೂಪರ್ ಆಗಿ ಜಜ್ಜಿದ್ದೀನಿ ಬೆಳ್ಳುಳ್ಳಿ, ಅದಕ್ಕೆ ಒಂದ್ ಎಕ್ಸ್ಟ್ರಾ ಪ್ಲೇಟ್ ನಾನೇ ತಿನ್ನೋ ಜಾಸ್ತಿ. ಒಂದಲ್ಲಪ್ಪ, ಎರಡ್ ಪ್ಲೇಟ್ ತಿನ್ನೋ ಬೇಜಾರು ಮಾಡ್ಕೊಳಲ್ಲ. ಬೇಜಾರು ಮಾಡ್ಕೊಳಂಗಿಲ್ಲ, ವಯಸ್ಸು ಹುಡುಗ. ತಿನ್ನಯ್ಯ, ತಿನ್ನಯ್ಯ, ತಿನ್ನಯ್ಯ. ಸರಿಯಣ್ಣ. ಗುಳಿ ಈ ತಾಕತ್ ಇದ್ರೆ ಕಣ್ಗೆ ಕೊರೋಣ ಮೆಣಸಿನ್ಕಾಯಿ. ನಿನ್ಗೆ ಅಷ್ಟೊಂದು ಶಕ್ತಿ ಇದ್ರೆ ನೀನೇ ಇಕ್ಕೊಟ್ಟ ಸಪ್ಪ. ಅದ್ ಹೆಂಗೆ ಇಕ್ಕೋಬೇಕು ತೋರಿಸು, ನಾನು ಹಂಗೆ ಇಕ್ಕೋತೀನಿ. ಏನಣ್ಣ ಹಿಂಗ್ ಸ್ಲೈಸ ಕಟ್ ಮಾಡ್ಕೋತಿದ್ದಾರ? ಎಂತ ಕಣ ಇದು? ಇವಾಗ ಹೇಳ್ಬಿಟ್ರೆ ಮಜಾ ಇರಲ್ಲ ಅಣ್ಣ. ಸರ್ ಅಡುಗೆ ಮಾಡ್ಬೇಕಾದ್ರೆ ಹೇಳ್ತೀನಿ ಏನು ಅಂತ. ಎಂತಕ್ಕೋಸ್ಕರ ಇದು ಕಟ್ ಮಾಡ್ತಾ ಇದೀನಿ ಅಂತ ನೋಡುವ ಅಣ್ಣ. ಅದೇಂತ ಮಾಡ್ತಾ ಇದೀನಿ ಆಮೇಲೆ ನಾನು ಕ್ಯೂರಿಯಾಸಿಟಿಯಿಂದ ಆ ಕಡೆ ತಿರುಗಿ ಹೋದಾಗ ಈ ಕಡೆ ಎತ್ಕೊಂಡು ತಿನ್ಕೊಬಿಟ್ಟಿ ಆಮೇಲೆ. ಎಲ್ಲ ಅಣ್ಣ ಸರ್ಪ್ರೈಸ್ ಇವತ್ತು ಎಲ್ಲರಿಗೂ. ಸೂಪರ್ ಆಗಿ ಸ್ಲೈಸ್ ಟೊಮೆಟೊ ಕಟ್ ಮಾಡ್ಕೊಂಡಿದೀವಿ, ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಈಗ ನಾವು ಪ್ರಿಪೇರ್ ಮಾಡ್ಕೋತೀವಿ. ನಡೀರಪ್ಪ, ರೆಡಿ ಮಾಡ್ಕೊಳ್ಳೋಣ. ನಮ್ಮ ಹೋಟ್ಲಲ್ಲಿ ಇವತ್ತು 35 ಕೋಳಿ ಕಟ್ ಮಾಡ್ಕೊಂಡಿದ್ರು ನಾವು, ಒರಿಜಿನಲ್ ನಾಟಿ ಕೋಳಿನ. ನಮ್ಮ ಹುಡುಗರು ಕೇಳ್ಕೊಂಡ್ರು ಅಣ್ಣ, ಇವತ್ತು ಗುಂಡಿಕಾಯಿ ಲಿವರಲ್ಲಿ
ಏನಾನ ರೆಸಿಪಿ ಮಾಡ್ಕೊಳ್ಳೋಣ ಅಂತ. ಆದರೆ ಗುಂಡ್ಕಾಯಿ ಲಿವರಲ್ಲಿ ಇವತ್ತು ಸಾಂಬಾರು ಮಾಡ್ತಾ ಇದ್ದೀನಿ ಮತ್ತು ಸಾಲ್ಟೇಜ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಫುಲ್ ರೆಕ್ಕೆಬಿಸ್ತಾ ಬಂದಿದ್ದೀನಿ. ಇದು ತಿನ್ನಕ್ಕಂತ ಸೂಪರಾಗಿರುತ್ತೆ. ಈಗ ನಾವು ರೆಡಿ ಮಾಡ್ಕೋತಾ ಇದ್ದೀವಿ. ಅದು ಹೇಗೆ ಮಾಡ್ಕೋತೀವಿ ನೋಡೋಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ ಬನ್ನಿ. ಕ್ಲೀನಾಗಿ ವಾಶ್ ಮಾಡ್ಕೊಳಪ್ಪ. ಎತ್ತು ಬೇಗ ಬೇಗ, ಎಷ್ಟೊತ್ತು ಬೇಕು? ಇನ್ನೊಂದ್ಸರಿ ತೊಳ್ಕೊಳ್ಳೋಣ ಮೇಲೆ. ಶಿಷ್ಯ ಅಣ್ಣ, ಇವತ್ತು ಎಷ್ಟು ಇಳಿ ತಿಂತೀಯೋ? ನೀವು ಹೇಳಿದ್ಕಿಂತ ಒಂದು ಜಾಸ್ತಿನೇ ತಿಂತೀನಿ ಬಿಡೋಣ. ಲೋ ಹೊಟ್ಟೆನೋ ಬಂದ್ಬಿಟ್ಟು, ಹಂಗೆ ಹೇಳಬೇಡ ಕಣ. ಲೋ ಇವನೇನು ಹಿಂಗೆ ಹೇಳ್ತಾನೆ ಅಪ್ಪ. ಆದರೂ ಅವತ್ತು ನಮ್ಮ ಮರ್ಯಾದೆ ಉಳಿಸ್ತೇ ಕಣ. ನೀನು ತಮಾಷೆಯಲ್ಲಿ ನಾನು ನಿಜವಾಗ್ಲೂ ನೀನು ಸೋತ್ಬಿಡ್ಚಿ ಅಂತ 100% ಅನ್ಕೊಬಿಟ್ಟಿದೆ ಕಣ. ಎಲ್ಲರಿಗೂ ಕ್ಯೂರಿಯಾಸಿಟಿ ಕೊಡ್ಬೇಕು. ಅಯ್ಯೋ ನನಗೆ ತಲೆ ಬಗ್ಗಿಸ್ಕೊಂಡು ತಿಂತಾ ಇದ್ದೀನಿ. ನನಗೆ ಓದ್ನಲ್ಲ ಇವನು ಸೋತ್ಬಿಟ್ನಲ್ಲ ಅಂತ ಫೀಲಿಂಗು. ನೀನು ಯಾವಾಗ ಅವರು ಹಿಂಗಿಂಗ್ ನೋಡ್ಕೊಂಡು ಎರಡು ತಿಂದು ಖುಷಿ ಬಂದ್ಬಿಡ್ತು ನನಗೆ. ಕಾದದೆ ಎಣ್ಣೆ ಎತ್ಕೋ. ಸರಿ ಅಣ್ಣ. ಎಣ್ಣೆ ಹಾಕೋತಾ ಇದ್ದೀವಿ. ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಈರುಳ್ಳಿ ಹಾಕೊಂಡು ಹುರ್ಕೊಂಡಿದ್ದೀವಿ. ಈಗ ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಗುಂಡ್ಕಾಯಿ ಲಿವರ್ ಹಾಕೋತಾ ಇದ್ದೀನಿ. ಹೆಚ್ಚಿಗೆ ಎಷ್ಟು ಬೇಕಷ್ಟು ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಿ 10 ನಿಮಿಷ ಆಯಿತು. ಈಗ 1 teaspoon ಅರಶಿನ ಪುಡಿ ಹಾಕೋತಾ ಇದ್ದೀನಿ. ಸ್ನೇಹಿತರೆ ಈಗ ನಾನು ಮಸಾಲೆ ಹಾಕೋತಾ ಇದ್ದೀನಿ. ಈ ಮಸಾಲಕ್ಕೆ ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಉರ್ಗಡ್ಲೆ, ಧನಿಯಾ ಪೌಡ್ರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಾಕೋತಾ ಇದ್ದೀನಿ. ನೀರು ಕೊಡಪ್ಪ ಸ್ವಲ್ಪ. ಹಾಕು ಹಾಕು. ಈಗ ಎಷ್ಟು ಬೇಕಷ್ಟು ಲೆವೆಲ್ಗೆ ನೀರು ಹಾಕೋಬಿಡ್ತೀನಿ. ಸೂಪರಾಗಿ ಗಮ ಗಮ ಅಂತ ಇದೆ. ಸೂಪರ್. ನಾಟಿ ಕೋಳಿ ಗುಂಡಿಗೆಕಾಯಿ ಲಿವರ್ ಸಾಂಬಾರ್ ರೆಡಿ ಆಗಿದೆ. ಈಗ ನಮ್ಮ ಹುಡುಗರು ಇಡ್ಲಿ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅದು ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಪುಟ್ಟ ಎಣ್ಣೆ ಹಾಕ್ತಾ ಇರೋದು ಏನು? ಹಿಂಗೆ ಮಾಡ್ಕೊಬಿಟ್ಟಿದ್ದು ಐಡಿಯಾ? ನಂದೇ ಅಣ್ಣ ಐಡಿಯಾ. ನಿಂದೆ? ಓ ಸೂಪರ್ ಬಿಡು. ಒಂದೊಂದು ಚೌಟ್ ಹಾಕ್ತಾ ಇದ್ದೀರಾ? ಹಾಂ. ಓಕೆ ಓಕೆ. ಎಲ್ಲ ಹಾಕಿ ಮಡಗಿ ಎಲ್ಲ ಕ್ಲೀನಾಗಿ. ನೋಡೋ ನಮ್ಮ ಶಂಕರ್ ಡಿಸೈನ್ ಟೊಮೊಟೊ ಅಂತ ಕೇಳ್ತಿದ್ದಲ್ಲ, ನೋಡ್ದ ಸರ್ಪ್ರೈಸ್ ನೋಡ್ದ? ನೋಡ್ದೆ ಅಣ್ಣ. ಓ ಈ ತರ ಅಣ್ಣ, ಈ ತರ ಕೋಣ ಮಡ್ಕ್ತೀವಿ. ತಗೋಪ್ಪ ಮಡ್ಕಪ್ಪ, ನೀನ್ ಆಸೆ ತೀರ್ಸ್ಕೊಳೆ. ಬಿಡ್ರಪ್ಪ. ಇದಕ್ಕೇನೇನು ಸ್ಪೆಷಲ್ ಹಾಕಿದ್ದೀರಾ? ಆಮೇಲೆ ಹೇಳ್ತೀನಿ ಇರೋ ನಿನಗೆ. ಸ್ನೇಹಿತರೆ ಎಲ್ಲ ಮಡಿಕೊಂಡಾಯ್ತು. ಈಗ ಲಾಕ್ ಮಾಡ್ಕೊಬಿಡ್ತೀನಿ. ಇದು ಬಾಯ್ಲಾಗೋ ತನಕ ನಮ್ಮ ಹುಡುಗರಿಗೆ ಯಾವ್ದ್ರ ಮೇಲೆ ಆಸಕ್ತಿ ಜಾಸ್ತಿ ಇದೆ, ಅವ್ರ ಟ್ಯಾಲೆಂಟ್ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಗುಳಿ ನಿಮ್ ಟ್ಯಾಲೆಂಟ್ ತೋರ್ಸ್ರಪ್ಪ. ಏನು ಮಿಮಿಕ್ರಿ ಮಾಡ್ತಾರಣ ಇವರು? ಮಿಮಿಕ್ರಿ ಮಾಡ. ಇದು ಕೋಳಿ.
ಮೇಕೆ ಕುಯ್ಬೇಕಾದ್ರೆ ಹೆಂಗ್ ಕುಯ್ತಾ ಗೊತ್ತಾ? ಅಣ್ಣ ಇವನ್ ಡ್ಯಾನ್ಸ್ ಮಾಡ್ತಾನೆ ಅಣ್ಣ, ಡ್ಯಾನ್ಸ್ ಹಾಕತಾನೆ. ಡ್ಯಾನ್ಸ್ ಪಾಟ್ ಬಾ ಮಾಡ್ತೀನಿ ನೋಡಿ ಅಣ್ಣ, ಬಾಡದೆ ಅಣ್ಣ. ಇದು ಡ್ಯಾನ್ಸಾ? ಟ್ರೆಂಡಿಂಗ್ ಸ್ಟೆಪ್. ಈಗ ಟ್ರೆಂಡಿಂಗ್ ಇಲ್ಲ, ಅದೇನೆ ಅಣ್ಣ. ಒಂದು ಸಾಂಗ್ ಆಡ್ತಾನೆ ಅಣ್ಣ. ನೆಕ್ಸ್ಟ್ ಪಿಕ್ಚರ್ಗೆ ನಮ್ಮ ಫ್ರೆಂಡ್ಸ್ಗೆ ಯಾರ್ಗಾನ ಹೇಳ್ತೀನಿ, ನೀನೇ ಹೀರೋ ಹಂಗಾರೆ. ಸ್ನೇಹಿತರೆ, ಒಂದು ಮುಕ್ಕಾಲು ಗಂಟೆ ಆಯಿತು, ಬಾಯಲ್ ಮಡಗಿ ಬಾಯಿಲಾಗಿದೆ, ನೋಡ್ತೀನಿ. ಬೆಳ್ಕೊಪುಟ ಇದು ಮೇಲ್ಗಡೆ ಇರಳಿಯ. ಹಾಂ ಇರು. ಹಾಂ ಬಾಯಿಲಾಗಿದೆ, ಈಗ ಪಕ್ಕಕ್ಕೆ ಎತ್ತು ಮಡಿಕೋತಾ ಇದ್ದೀವಿ. ಇಟ್ಕೊಪುಟ ಸೈಡ್ಗೆ ಎತ್ಕೊಳ್ರಪ್ಪ. ಏ ಬರೇ ಇಟ್ಕೊಡ್ರೆ. ಸೂಪರಾಗ ಬಯಲಾಗಿದೆಲ್ಲ. ಹಾಂ ಹಾಂ ತೆಗೆದು ಕೊಡಪ್ಪ, ತೆಗೆದು ಕೊಡ. ಬಟ್ಟೆ ಕೊಡೋಣ. ಯಾಕೆ 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 ಏ ಹುಡುಗ್ರ ಎಲ್ಲ ರೆಡಿಯಾಗಿ ಬೇಗ ಬೇಗ. ಸ್ನೇಹಿತರೆ, ಇಡ್ಲಿ ತುಂಬ ಚೆನ್ನಾಗಿ ಬಾಯಿಲಾಗಿದೆ. ಈಗ ನಾನು ಸಾಂಬಾರನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ ಇಡ್ಲಿ ತಿನ್ನೋಕ್ಕೋಸ್ಕರ. ನಾಟಿ ಕೋಳಿ ಸಾಂಬಾರು ತೆಳುಗು ಮಾಡಿದ್ರೆ ಒಳ್ಳೆಯದು. ಈ ದಿನ ನಮ್ಮ ಕಸ್ಟಮರ್ ತುಂಬ ಬೇಜಾರು ಮಾಡ್ಕೋತಾರೆ. ಯಾತಕ್ಕೋಸ್ಕರ ಅಂದರೆ, ಗುಂಡ್ಕಾಯಿ ಲಿವರ್ನ ಹೋಟ್ಲಲ್ಲಿ ಮಾಡಬೇಕಾದ್ರೆಲ್ಲ ಇಲ್ಲಿಗೆ ತಂದುಬಿಟ್ಟಿದ್ದೀನಿ. ನಮ್ಮ ಹೋಟ್ಲಲ್ಲಿ ಗುಂಡ್ಕಾಯಿ ಲಿವರಲ್ಲಿ ನಾವು ಎಷ್ಟು ಕೋಳಿ ಕುಯ್ತೀವೋ ಅಷ್ಟು ಕೋಳಿಲಿ ಫ್ರೈ ಮತ್ತು ಚಿಲ್ಲಿ ಮತ್ತು ಪೆಪ್ಪರ್ ಡ್ರೈ ಮತ್ತು ಮಡಿಕೇರಿ ಸ್ಟೈಲ್ ಎಲ್ಲ ಮಾಡ್ಕೊಡ್ತೀವಿ. ಈಗ ನಮ್ಮ ಹುಡುಗರು ರೆಡಿ ಇದ್ದಾರೆ ಊಟ ಮಾಡೋಕ್ಕೆ. ಟೇಸ್ಟಿಯಾಗಿದೆ, ತಿಳಿಸ್ಕೊಡ್ತಾರೆ. ಹೇಗಿದ್ರಪ್ಪ ಲಿಖಿ, ನಿನ್ಗೊಂದು ಈಗ ಬಹುಮಾನ ಕೊಡ್ತೀನಿ. ಹೋದ ಸಾರಿ ವಿಡಿಯೋದಲ್ಲಿ ಬಹುಮಾನ ಗೆದ್ದಿದ್ದೀ, ಕೋಳಿ ಕೊಟ್ಟಿದ್ದೀನಿ ನಿಮ್ಮೂರು. ಈ ಸಾರಿ ಒಂದು ಇಡ್ಲಿನ ಒಂದೇ ಸಾರಿ ತಿನ್ಬಿಡು. ನಿಮಗೆ ಕೋಳಿ ಕೊಟ್ಟಿರೋದಕ್ಕೆ ಇನ್ನೊಂದು ಬಹುಮಾನ ಕೊಡ್ತೀನಿ. ಸರಿ ಅಣ್ಣ, ಆಯ್ತು. ಆ ಬಹುಮಾನ ಏನು ಅಂತ ಕೇಳಲ್ವಲ್ಲ ನೀನು? ಕೇಳಲ್ವಾ? ಏನು ಗೊತ್ತಾ, ನೀನು ಕೋಳಿ ತಗೊಂಡಿದ್ಯಲ್ಲ ಅದಕ್ಕೆ ನಾನು ಸಾಕಕ್ಕೆ 2 ಕೆಜಿ ರಾಗಿ ಕೊಡಿಸ್ತೀನಿ ಬಹುಮಾನವಾಗಿ. ತುಂಬನೇ ರುಚಿಯಾಗಿದೆ. ನಮ್ಮ ಹುಡುಗರು ತಿಂತ ಖುಷಿ ಪಟ್ಟು ಹೇಳಿದ್ರು. ಅವರು ಖುಷಿನೇ, ನನಗೆ ಇಷ್ಟ ಆಯಿತು. ನಾನೇನು ತಮಾಷೆ ಮಾಡ್ತಾವ್ರೆ ಅಂತ ಅಂದ್ಕೊಂಡೆ, ಆದರೆ ಈಗ ತಿಂತಾ ಇದ್ದೀನಿ. ಒಳ್ಳೆ ರುಚಿ ಇದೆ, ಒಳ್ಳೆ ಚೆನ್ನಾಗಿ ಬಾಯಿಲಾಗಿದೆ. ನಮ್ಮ ಯೂಟ್ಯೂಬ್ ನೋಡ್ತಾ ಇರೋವಂಥ ಕಸ್ಟಮರು ಮತ್ತು ನಮ್ಮ ಹೋಟ್ಲ್ ಕಸ್ಟಮರು ಈ ಥರ ಏನೋ ತಿನ್ಬೇಕನ್ನೋ ಆಸೆ ಪಟ್ಟರೆ, ಈ ಥರ ಪರಿಸರದಲ್ಲಿ ನಿಮ್ಗೆ ಆಸೆ ಇದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಮತ್ತು ನಮ್ಗೆ ಫೋನ್ ಮಾಡಿ, ನಾನು ಫ್ರೀ ಇರೋ ದಿನ ಇಂಥ ಜಾಗದಲ್ಲಿ ನಿಮಗೆ ಅಡುಗೆ ಮಾಡ್ಕೊಳ್ಳೋಕೆ ನಾನು ಸಿದ್ಧ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೋ ಪುಡ್ ಪುಡಿನೇ ಐತಲ್ಲ ಅದು ನಾಟಿ ಕೋಳಿ ಮೈಮೆ. ಅದು ಯಾರು ಶಂಕರಣ್ಣ? ನಮ್ಗೆ ನಮ್ಗೋಸ್ಕರ ಮಾಡ್ಕೊಟ್ಟಿರೋದು ಶಂಕರಣ್ಣ, ಪ್ರೀತಿ ವಿಶ್ವಾಸಕ್ಕೆ ಮಾಡ್ಕೊಟ್ಟಿರೋದು ಇದು. ಈ ಊಟ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೋಟ್ಲ್ ಅಡ್ರೆಸ್ ಏನಾದ್ರೆ ಕನ್ಫ್ಯೂಸ್ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ. ಇನ್ ಮುಂದೆ ಇಂಥ ವಿಡಿಯೋಗಳು ಜಾಸ್ತಿ ಜಾಸ್ತಿ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.